ಈಗಾಗಲೇ ಮುಂದಿನ ಚುನಾವಣೆಗೆ ಮೂರು ಪಕ್ಷಗಳು ಕೂಡ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳತಾ ಇದೆ. ಈಗಾಗಲೇ ಕಾಂಗ್ರೆಸ್ ಕೂಡ ಈ ಸಾಲಿನಲ್ಲಿ ತನ್ನ ರಣತಂತ್ರಗಳನ್ನು ರೂಪಿಸುತ್ತಾ ಇದೆ. ವಿಧಾನಸಭಾ ಚುನಾವಣೆಗೂ ಕಾಂಗ್ರೆಸ್ ಕೂಡ ಭರ್ಜರಿ ತಯಾರಿಯನ್ನ ಮಾಡ್ಕೊತಾ ಇದೆ. ಒಂದು ಕಡೆ ಪ್ರಜಾಧ್ವನಿ ಹೆಸರಿನಲ್ಲಿ ರಾಜ್ಯಾದ್ಯಂತ ಸಂಚಾರವನ್ನು ಆರಂಭಿಸಿದೆ. ಮತ್ತೊಂದು ಕಡೆ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಕೂಡ ಚುರುಕನ್ನು ಪಡೆದುಕೊಂಡಿದೆ. ಇವತ್ತು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಕೂಡ ನಡೀತಾ ಇದೆ. ಬೆಂಗಳೂರು ಹೊರವಲಯದ ರೆಸಾರ್ಟ್ನಲ್ಲಿ ನಡೆಯಲಿರುವಂತಹ ಸಭೆ ಇದು. ಟಿಕೆಟ್ ಪಟ್ಟಿಯನ್ನು ಅಂತಿಮಗೊಳಿಸುವುದಕ್ಕೆ ಕಾಂಗ್ರೆಸ್ ನಾಯಕರು ಸಭೆಯನ್ನ ಕರೆದಿದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನು ಒಳಗೊಂಡ 47 ಮಂದಿಯ ಸಮಿತಿ ಇದಾಗಿದೆ. ಈ ಸಭೆಯಲ್ಲಿ ಟಿಕೆಟ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗುತ್ತೆ. ಪ್ರಜಾಧ್ವನಿ ಯಾತ್ರೆಯ ಹೆಸರಿನಲ್ಲಿ ಈಗಾಗಲೇ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಜ್ಯಾದ್ಯಂತ ಸಂಚಾರವನ್ನ ಕೂಡ ಮಾಡಲಾಗ್ತಾ ಇದೆ. ಬಹುತೇಕ ಹಾಲಿ ಶಾಸಕರಿಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮೊದಲ ಪಟ್ಟಿಯಲ್ಲಿ 130-140 ಅಭ್ಯರ್ಥಿಗಳಿಗೆ ಟಿಕೆಟ್ ಸಾಧ್ಯತೆ ಇದೆ. ಟಿಕೆಟ್ ಪಟ್ಟಿ ಸಿದ್ಧಗೊಂಡ ಬಳಿಕ ಎಐಸಿಸಿಗೆ ರವಾನೆ ಮಾಡಲಾಗುತ್ತೆ. ಕೆಲವು ಕ್ಷೇತ್ರಗಳಲ್ಲಿ 10-30 ಆಕಾಂಕ್ಷಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಪ್ರಬಲ ಆಕಾಂಕ್ಷಿಗಳಲ್ಲಿರುವಂತಹ ಯಾರೋ, ಯಾವ ಕ್ಷೇತ್ರದಲ್ಲಿ ಪ್ರಬಲ ಆಕಾಂಕ್ಷಿಗಳಿದ್ದಾರೋ ಅದರಲ್ಲಿ ಇಬ್ಬರ ಹೆಸರನ್ನ ಶಿಫಾರಸು ಕೂಡ ಮಾಡಲಾಗಿದೆ. ಹೈಕಮಾಂಡ್ಗೆ ಶಿಫಾರಸನ್ನ ಚುನಾವಣಾ ಸಮಿತಿ ಮಾಡುತ್ತೆ. ಪೈಪೋಟಿ ಇಲ್ಲದ ಕಡೆ ಒಬ್ಬರ ಹೆಸರನ್ನ ಮಾತ್ರ ಶಿಫಾರಸು ಮಾಡಲಾಗುತ್ತೆ. ನಂತರ ಕೇಂದ್ರ ಚುನಾವಣಾ ಸಮಿತಿಯಿಂದ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗುತ್ತೆ. ಕೆಲವು ಕ್ಷೇತ್ರಗಳಲ್ಲಿ ಟಿಕೆಟ್ಗಾಗಿ ಭಾರಿ ಪೈಪೋಟಿ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಬಂಡಾಯ ಭಿನ್ನಮತ ಶಮನ ಸಂಬಂಧವೂ ಕೂಡ ಗಂಭೀರವಾದಂತಹ ಚರ್ಚೆಯನ್ನ ಮಾಡಲಾಗುತ್ತೆ. ಈಗಾಗಲೇ ಗಮನಿಸಬಹುದು, ಟಿಕೆಟ್ ಪಟ್ಟಿ ಕೂಡ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಯಾರೆಲ್ಲ ಈಗ ಹಾಲಿ ಶಾಸಕರಿದ್ದಾರೋ ಅವರಿಗೆ ಬಹುತೇಕ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಅಥವಾ ತಂತ್ರಗಳನ್ನು ಮಾಡುವ ಮೂಲಕ ಟಿಕೆಟ್ ಅನ್ನು ಕೂಡ ಫೈನಲ್ ಮಾಡಲಾಗ್ತಾ ಇದೆ. ಪ್ರಬಲ ಆಕಾಂಕ್ಷಿಗಳು ಇರುವಂಥ ಕ್ಷೇತ್ರಗಳಲ್ಲಿ ಇಬ್ಬರ ಹೆಸರನ್ನ ಶಿಫಾರಸು ಮಾಡಲಾಗುತ್ತೆ. ಎಲ್ಲಿ ಪ್ರಬಲ ಪೈಪೋಟಿ ಇಲ್ವೋ ಅಲ್ಲಿ ಒಬ್ಬರ ಹೆಸರನ್ನ ಮಾತ್ರ ಶಿಫಾರಸು ಮಾಡಲಾಗ್ತಾ ಇದೆ. ಹಾಗಾಗಿ ಈಗ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತಿಗೂ ಕೂಡ ಕಾಂಗ್ರೆಸ್ ಮುಂದಾಗಿದೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.